ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಗೋಧಿ ದೋಸೆ ಹೇಗೆ ಮಾಡೋದು ಈಸಿಯಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲಿ ಅಂತ ತೋರಿಸಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಿಂದ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕಪ್ಪಿಂದ ಬೌಲಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ತೀನಿ. ಮೊದಲಿಗೆ ಒಂದು ದೊಡ್ಡ ಬೌಲ್ಗೆ ಈ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎಲ್ಲವನ್ನು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಎರಡು ಗ್ಲಾಸ್ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಮೊದಲಿಗೆ ಕಲಸಿಟ್ಟಿರಬೇಕಿದ್ರೆ ನೀವು ನೋಡ್ಕೊಳ್ಳಿ, ಪ್ರಪೋರ್ಷನ್ ನೋಡಿಕೊಂಡು ಒಂದು ಗ್ಲಾಸ್ ಆದರೂ ಹಾಕ್ಕೊಳ್ಬೋದು, ಎರಡು ಗ್ಲಾಸ್ ಹಾಕ್ಕೊಳ್ಬೋದು. ಸ್ವಲ್ಪ ಇದನ್ನು ಚೆನ್ನಾಗಿ ಈ ಥರ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ಥರ, ಈ ಥರ ಗಟ್ಟಿ ಇರುವಾಗಲೇ ಹಿಟ್ಟನ್ನು ಇದರಲ್ಲಿರೋ ಗಂಟುಗಳೇ ಇಲ್ಲದೆ ಇರೋ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ವಿಸ್ಕರಿಂದ ಒಂದ್ಸರಿ ಮಿಕ್ಸ್ ಮಾಡಾದಮೇಲೆ ನೀಟಾಗಿ ಕೈಯಿಂದ ಗಂಟುಗಳೇ ಇಲ್ಲದೆ ಇರೋ ಥರ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮ್ನಲ್ಲಿ ನೀವು ಗಂಟುಗಳನ್ನು ಬಿಡಿಸೋದ್ರಿಂದ ಜಾಸ್ತಿ ನೀರು ಹಾಕಾದಮೇಲೆ ಗಂಟುಗಳು ಇರೋದಿಲ್ಲ, ಸಾಫ್ಟಾಗಿ ಹಿಟ್ಟು ಆಗುತ್ತೆ. ಸೊ ಈ ಟೈಮ್ನಲ್ಲಿ ಈ ಗಂಟುಗಳೆಲ್ಲ ಬಿಟ್ಟಾದಮೇಲೆ ನಾನು ಇನ್ನೊಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ತುಂಬ ತೆಳುವಾಗಿರಬೇಕು ಇದು ದೋಸೆ ಹಿಟ್ಟು. ಸೊ ಇವಾಗ ನೋಡ್ತಿರ್ಬೋದು ನೀವು ರವೆ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ನೋಡ್ತಿರ್ಬೋದು ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಮಾತ್ರ ನೀರು ಹಾಕ್ಕೊಂಡಿರೋದು, ಟೋಟಲ್ಲಾಗಿ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು. ಇವಾಗ ಇದನ್ನು ಮುಚ್ಚಲ ಮುಚ್ಚಿ ಒಂದು ಅರ್ಧ ಗಂಟೆ ನಾನು ಬಿಡ್ತೀನಿ, ಒಂದು 15 ನಿಮಿಷ ಬಿಟ್ಟರೂ ಸಾಕು. ಅರ್ಧ ಗಂಟೆ ಬಿಡ್ತೀನಿ ನಾನು ಚೆನ್ನಾಗಿ ನೆನೆಯತ್ತೆ ಹಿಟ್ಟು. ಸೊ ಇವಾಗ ನೋಡ್ತಿರ್ಬೋದು ಒಂದು 15-20 ನಿಮಿಷ ಮಾತ್ರ ನೆನೆಸಿಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಿದ್ದೀನಿ, ಅಡುಗೆ ಸೋಡಾ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ತವೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ತವೆಗೆ ನೀವು ಮೊದಲಿಗೆ ಗೋಧಿ ದೋಸೆ ಹಾಕ್ತಿರ್ಬೇಕಾದ್ರೆ ಮೊದಲಿಗೆ ಸೀಸನಿಂಗ್ ಮಾಡಬೇಕು. ಇದಕ್ಕೆ ನೋಡ್ತಿರ್ಬೋದು ಇಲ್ಲಿ ಈರುಳ್ಳಿನ ಅರ್ಧ ಕಟ್ ಮಾಡಿ ಈ ಫೋರ್ಕ್ ಸ್ಪೂನ್ಗೆ ಫಿಕ್ಸ್ ಮಾಡಿ ಇದರಿಂದ ನೀವು ಈ ಎಣ್ಣೆಯಲ್ಲಿ ಗ್ರೀಸ್ ಮಾಡಿಕೊಂಡು ಚೆನ್ನಾಗಿ ತವೆ ಒರೆಸಿ ಈ ಥರ ದೋಸೆನ ಹಾಕ್ಕೊಳ್ಬೋದು. ಗೋಧಿ ದೋಸೆ ಅಂಟುಕೊಳ್ಳುತ್ತೆ ಸ್ಪೂನ್ಗೆ, ಸ್ವಲ್ಪ ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಮೇಲುಗಡೆ, ತುಪ್ಪ ಬೇಕಿದ್ರೆ ತುಪ್ಪ, ಮಕ್ಕಳಿಗೆ ಮಾಡಿಕೊಡೋದಿದ್ರೆ ತುಪ್ಪ ಹಾಕ್ಕೊಳ್ಳಿ. ಗೋಧಿ ದೋಸೆನ ಯಾವಾಗಲೂ ಹೈ ಫ್ಲೇಮಲ್ಲಿಟ್ಟೇ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಅಂಟುಕೊಳ್ಳುತ್ತೆ ತವೆಗೆ. ಇವಾಗ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಗೋಧಿ ದೋಸೆ ಬರ್ತಾಯಿದೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಇದನ್ನು ನಾನು ಬಾಂಬೆ ಚಟ್ನಿ, ಬಾಂಬೆ ಸಾಗು ಅಂತ ಏನು ಹೇಳ್ತೀವಿ ಅದರ ಜೊತೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬಾಂಬೆ ಸಾಗುದು ರೆಸಿಪಿ ಬೇಕಿದ್ರೆ ಇಲ್ಲಿ ಮೇಲ್ಗಡೆ ಐಕಾರ್ಡ್ನಲ್ಲಿ ಬಿಟ್ಟಿರ್ತೀನಿ, ಅದು ಚೆಕ್ ಮಾಡ್ಕೊಳ್ಬೋದು. ನೀವು ಪ್ರತಿ ಸತಿ ದೋಸೆ ಹಾಕೋವಾಗಲೂ ಕೂಡ ಈ ಈರುಳ್ಳಿಯಿಂದ ಒಂದ್ಸರಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತವೆ ಮೇಲೆ, ಆದಮೇಲೆ ದೋಸೆ ಹಾಕ್ಕೊಳ್ಳಿ, ಯಾವಾಗಲೇ ಚೆನ್ನಾಗಿ ಹೇಳೋದು, ಇಲ್ಲಾಂದರೆ ಅಂಟುಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗೋಧಿ ಹಿಟ್ಟು ಸ್ವಲ್ಪ ಅಂಟತ್ತೆ. ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗೋಧಿ ದೋಸೆ ಹೇಳ್ತಾ ಇದೆ. ಸೊ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಅಭಿಪ್ರಾಯ ತಿಳಿಸಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ ನನ್ನ ರೆಸಿಪಿಗಳಿಗೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.